ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಒಮಿಕ್ರಾನ್ ಸೋಂಕಿನ ಆತಂಕ ಮತ್ತೆ ಶಾಲಾ ಕಾಲೇಜು ಬಂದ್ ಆಗುತ್ತಾ, ಶಾಲೆಗೆ ಹೋಗಲು ಮಕ್ಕಳು ಹಿಂದೆಟ್ಟು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಒಮಿಕ್ರಾನ್ ಸೋಂಕು ಈಗ ಶುರುವಾಗಿದೆ ಮತ್ತು ಕೋವಿಡ್ ಮೂರನೇ ಅಲೆ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ಮಕ್ಕಳಿಗೂ ಶಾಲಾ ಕಾಲೇಜುಗಳಲ್ಲಿ ಮೆಡಿಕಲ್ ಕಾಲೇಜುಗಳು ಕೂಡ ಸೋಂಕು ಹೆಚ್ಚಳಾಗ್ತಿದೆ. ಅದೇ ರೀತಿ ಈಗ ವರದಿ ಬಂದಿದೆ, ಶಾಲೆಗಳಲ್ಲಿ ಹಾಜರಾತಿ ಕುಸಿತ ಕಂಡಿದೆ. ಕೋವಿಡಿಂದ ಮಕ್ಕಳು ಮತ್ತು ತಂದೆ ತಾಯಿಗಳು, ಪೇರೆಂಟ್ಸ್ಗಳು ಭಯ ಪಡ್ತಾ ಇದ್ದಾರೆ. ಒಂದು ವರ್ಷ ವೇಸ್ಟ್ ಆದ ಪರವಾಗಿಲ್ಲ, ಆದರೆ ಮಕ್ಕಳ ಜೀವ ಆರೋಗ್ಯ ಎರಡೂ ಮುಖ್ಯ ಅಂತೇಳಿ ಮಾಡಿದ್ದಾರೆ. ಅದರಿಂದ ಶಾಲೆಗಳಲ್ಲಿ ಹಾಜರಾತಿ ಕುಸಿತ ಕೂಡ ಕಂಡು ಬಂದಿದೆ. ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಒಪ್ತಿಲ್ಲ. ಶಾಲಾ ವಾಹನಗಳಲ್ಲಿ ಹೋಗುವ ಸಂಖ್ಯೆ ಇಳಿಕ, ಅಂದರೆ ನಿಮ್ಮ ಸ್ಕೂಲ್ ವ್ಯಾನಲ್ಲಿ ಹೋಗ್ತಾರಲ್ಲ ವಿದ್ಯಾರ್ಥಿಗಳು, ಅದರ ಸಂಖ್ಯೆ ಕೂಡ ಇಳಿತ ಕಂಡು ಬಂದಿದೆ. ಈಗ ಮತ್ತೆ ಆನ್ಲೈನ್ ತರಗತಿ ಅಥವಾ ಇನ್ನು ಸಾಕಷ್ಟು ಕಾಲೇಜುಗಳು, ಸ್ಕೂಲ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಆನ್ಲೈನ್ ಕ್ಲಾಸಸ್ ಮಾಡೋಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಒಲವು ಗುಣ ತೋರಿಸ್ತಾ ಇದ್ದಾರೆ. ಯಾಕಂದರೆ ಆನ್ಲೈನ್ ಕ್ಲಾಸಸ್ ಮಾಡ್ಬೋದು, ವಿದ್ಯಾರ್ಥಿಗಳ ಆರೋಗ್ಯ ಮುಖ್ಯ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರಧಾನ ಕಾರ್ಯದರ್ಶಿಯಾದವರು ಹೇಳಿದ್ದಾರೆ, ಶಾಲಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರ ವಿಶೇಷ ಕೋವಿಡ್ ಮಾರ್ಗಸೂಚಿಯನ್ನು ಹೊರಡಿಸಬೇಕು. ಟ್ಯೂಷನ್ ಸೆಂಟರ್ಗಳು, ಸಾರ್ವಜನಿಕ ಸಾರಿಗೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕೋವಿಡ್ ನಿಯಮಗಳನ್ನು ಅನುಸರಿಸುತ್ತಿಲ್ಲ. ಇದರಿಂದ ಮಕ್ಕಳಿಗೆ ಶೀಘ್ರ ಕೋವಿಡ್ ಹರಡುವ ಭೀತಿ ಇದೆ. ಅಂದರೆ ಯಾವುದೇ ಸ್ಕೂಲ್ಗಳಾಗಿರ್ಬೋದು, ಸ್ವ್ಯಾನ್ಗಳಲ್ಲಾಗಿರ್ಬೋದು, ಯಾವುದೇ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದೇ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಕೋವಿಡ್ ರೂಲ್ಸ್ನ ಅವರು ಫಾಲೋ ಮಾಡ್ತಾರೆ, ಅದಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ ತಿಳಿಸಿದ್ದಾರೆ. ಹೌದು, ನಿಮ್ಗೆ ಗೊತ್ತಿರೋ ಹಾಗೆ ಅದು ನಿಜ. ಯಾಕಂದರೆ ಸರ್ಕಾರದ ವ್ಯವಸ್ಥೆಯಿಂದಲೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು, ಒಂದು ಸ್ಕೂಲ್ ಅಂದರೆ ಆ ಸ್ಕೂಲ್ ಅವರೇ ಎಷ್ಟೆಷ್ಟು ಮಕ್ಕಳುಗಳು ವ್ಯಾನಲ್ಲಿ ಬರಬೇಕು, ಎಷ್ಟೆಷ್ಟು ಮಕ್ಕಳು ಹೋಗಬೇಕು ಅಂತ ಸ್ಕೂಲ್ ಅವರು ನಿರ್ಧಾರ ಮಾಡ್ಕೋಬೇಕು. ಇನ್ನು ಸಾರ್ವಜನಿಕ ವ್ಯವಸ್ಥೆ ಬಸ್ಗಳು ಬಂದರೆ ಸರ್ಕಾರವು ಕೂಡ ನಿಯಮ ಮಾಡ್ಕೋಬೇಕು. ಸಾಕಷ್ಟು ವಿದ್ಯಾರ್ಥಿಗಳನ್ನ ಒಂದೇ ಬಸ್ಸಲ್ಲಿ ಹೋಗಿ ಬಿಡಬಾರ್ದು ಅಂತ ಹೇಳೋದಕ್ಕಿಂತ ಅವರೇ ಸಾಕಷ್ಟು ಬಸ್ಗಳನ್ನ ಬಿಟ್ಟರೆ ಯಾವ ವಿದ್ಯಾರ್ಥಿಗಳು ಒಂದೇ ಬಸ್ಸಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೋಗೋದಿಲ್ಲ. ಇದಕ್ಕೆ ಮೇನ್ ಕಾರಣ ಅಂದ್ಬಿಟ್ಟು ನನ್ನ ಪ್ರಕಾರ ಸರ್ಕಾರನೇ, ಅವರು ಸಾಕಷ್ಟು ಬಸ್ ಫೆಸಿಲಿಟಿ ಕೊಡಬೇಕು, ಮಾರ್ಗಸೂಚಿ ಮಾಡಬೇಕು, ಶಾಲಾ ಕಾಲೇಜುಗಳಿಗೆ ಖಡಕ್ ಸಂದೇಶವನ್ನು ಕೊಡಬೇಕು, ಇಷ್ಟೇ ಜನ ಪಾಠ ಮಾಡಬೇಕು, ಇಷ್ಟೇ ಜನ ಬರಬೇಕು ಅಂತ ಮಾಡಬೇಕು. ಈ ಥರ ರೂಲ್ಸ್ ಮಾಡಿದ್ರೆ ಮಕ್ಕಳಿಗೆ ಕೋವಿಡ್ ಹರಡೋದು ಕಡಿಮೆ ಆಗಬಹುದು ಅಂತ ನನ್ನ ಅನಿಸಿಕೆ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. BBMP ವತಿಯಿಂದ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡ್ತಾಯಿದ್ದಾರೆ. ನಂತರ ಬಂದುಬಿಟ್ಟು ಪೋಷಕರಿಗೆ ಕೋವಿಡ್ ಲಸಿಕೆ ಸರ್ಟಿಫಿಕೇಟ್ ಕಡ್ಡಾಯ. ನಿಮಗೆ ಗೊತ್ತಿರೋ ಹಾಗೆ ಪೋಷಕರು ಯಾರಿದ್ದಾರೆ ಅವರಿಗೆ ಕೋವಿಡ್ ಸರ್ಟಿಫಿಕೇಟ್, ವ್ಯಾಕ್ಸಿನೇಷನ್ ಆಗಿರೋ ಸರ್ಟಿಫಿಕೇಟ್ ಕಡ್ಡಾಯ ಇರಬೇಕಾಗುತ್ತೆ. ಕಡ್ಡಾಯ ಇದ್ದರೆ ಮಾತ್ರ ಅವರ ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಳ್ತಾರೆ, ಇಲ್ಲ ಸೇರಿಸ್ಕೊಳ್ಳೋಂಗಿಲ್ಲ ಅಂತೇಳಿ ಸರ್ಕಾರದಿಂದ ಖಡಕ್ ಆದೇಶ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.